ರಾಜ್ಯದಲ್ಲಿ ಮಳೆ ಅವಾಂತರಗಳು ಮುಂದುವರೆದಿದೆ ಅದರಲ್ಲೂ ಕೂಡ ಹಳ್ಳ ಕೊಳ್ಳಗಳು ತುಂಬಿ ಹರಿತಿದ್ದಾವೆ ಹಳ್ಳದಲ್ಲಿ ಕೊಚ್ಚಿ ಹೋಗಿದಂತ ರೈತ ಏನಿದ್ದಾನೆ ಅದರಲ್ಲೂ ರಾಯಚೂರಿನ ಕುರುಡಿ ಗ್ರಾಮದ ಹೊರವಲಯದಲ್ಲಿ ನಡೆದಿರುವಂತ ಘಟನೆ ಇದು ನಿನ್ನೆ ಸಂಜೆ ಸುರಿದಂತ ಮಳೆಗೆ ಆ ಹಳ್ಳ ತುಂಬಿ ಹರಿತಾ ಇದೆ ಜಮೀನಿಗೆ ಹೋಗಿದ್ದ ರೈತ ತನ್ನ ಜಮೀನಿಗೆ 36 ವರ್ಷದ ವೆಂಕಟೇಶ್ ವಾಪಸ್ ಮನೆಗೆ ಬರಬೇಕು ಅನ್ನೋಷ್ಟರಲ್ಲೇ ಆ ಹಳ್ಳ ಏನ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ ಆ ಸೇತುವೆನ ದಾಡ್ತಾ ಇದ್ದ ಆ ಟೈಮ್ ನಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾರೆ ಸ್ಥಳಕ್ಕೆ ಮಾನವಿ ಪೊಲೀಸರು ಹಾಗೆ ಅಗ್ನಿಶಾಮಕ ದಳ ಸಿಬ್ಬಂದಿ ಭೇಟಿಯನ್ನು ಕೊಟ್ಟು ಈಗ ಶೋಧ ಕಾರ್ಯ ನಡೆಸುತ್ತಾ ಇದ್ದಾರೆ ಆತನ ಶವಕ್ಕಾಗಿ ಯಾಕಂದ್ರೆ ನಿನ್ನೆ ಕತ್ತಲಾಗಿದ್ದರಿಂದಾಗಿ ಅಲ್ಲಿ ಶೋಧ ಕಾರ್ಯವನ್ನ ಸ್ಥಗಿತ ಮಾಡಲಾಗಿತ್ತು ಯಾಕಂತ ಹೇಳಿದ್ರೆ ಆತ ತನ್ನ ಪಾಡಿಗೆ ಎಂದಿನಂತೆ ಜಮೀನಿಗೆ ಹೋದಂತ ಸಂದರ್ಭದಲ್ಲಿ ಆ ಸೇತುವೆನ ದಾಡ್ತಾ ಇದ್ದ ಏಕಾಏಕಿ ನೀರು ಉಕ್ಕಿ ಹರಿದಿದ್ದರಿಂದಾಗಿ ಅವನಲ್ಲಿ ಕೊಚ್ಚಿಕೊಂಡು ಹೋಗಿದ್ದಾನೆ ಸ್ಥಳದಲ್ಲಿ ಯಾರು ಕೂಡ ಇರದೇ ಇದ್ದ ಸಂದರ್ಭದಲ್ಲಿ ಸಹಾಯ ಕೂಡ ಯಾರು ಧಾವಿಸಲಿಲ್ಲ ಹಾಗಾಗಿ ಈಗ ಆ ವೆಂಕಟೇಶನ ಮೃತದೇಹಕ್ಕಾಗಿ ಶೋಧ ಕಾರ್ಯ ನಡೆಯತಾ ಇದೆ ಇನ್ನೊಂದು ಭಾಗದಲ್ಲಿ ನಾವು ಗಮನಿಸುತ್ತಾ ಇದ್ದೀವಿ ರಾಯಚೂರಿನಲ್ಲೂ ಕೂಡ ನೂರಾರು ಎಕರೆ ಪ್ರದೇಶದಲ್ಲಿ ಬೆಳೆದಂತ ಬೆಳೆಗಳು ಜಲಾವೃತ ಆಗಿದೆ ರಸ್ತೆಗಳು ಸಂಪರ್ಕವನ್ನ ಕಳೆದುಕೊಂಡಿದ್ದಾವೆ ಅದರಲ್ಲೂ ಈಗ ಈ ಕುರುಡಿ ಗ್ರಾಮದ ಹೊರವಲಯದಲ್ಲಿ ಇರುವಂತ ಹಳ್ಳ ಏನಿದೆ ಅದು ಸಾಕಷ್ಟು ಕಾಲುವೆಗಳಿಗೆ ಹೊಂದಿಕೊಂಡಂತಿದೆ ಅವನು ಜಮೀನಿಗೆ ಹೋಗಿ ವಾಪಸ್ ಬರುವಂತ ಟೈಮ್ ನಲ್ಲಿ ಏಕಾಏಕಿ ಕೊಚ್ಚಿಕೊಂಡು ಹೋಗಿದ್ದಾನೆ ಇನ್ನು ಶೋಧ ಕಾರ್ಯ ಮುಂದುವರೆದಿದೆ।